ಬೆಳಿಗ್ಗೆಯಿಂದ ಒಂದೇ ಸಮನೆ ತಲೆನೋವು, ಸಣ್ಣ ಜ್ವರ, ಒಂದು ಪ್ಯಾರಾಸಿಟಮಲ್ ನುಂಗಿ ಕೆಲಸಕ್ಕೆ ಬಂದಿದ್ದೆ. ಕೆಲಸ ಮಾಡುತ್ತಿರುವಾಗಲೇ ಮನೆಯಿಂದ ಅಮ್ಮನ ಫೋನ್ ಬಂದಿತ್ತು. ಹಲೋ ಎಂದವನಿಗೆ ಅತ್ತ ಕಡೆಯಿಂದ ಕೇಳಿಸಿದ್ದು ಅಮ್ಮನ ಅಳು, ಒಂದೂ ಮಾತಿಲ್ಲದ ಅಳು. ತಕ್ಷಣ ಗೊತ್ತಾಗಿತ್ತು ಏನೋ ಅನಾಹುತ ಆಗಿದೆ ಎಂದು. ತಿರುಗಿ ಅಮ್ಮನಿಗೆ ಫೋನ್ ಮಾಡಿದ್ದೆ. ಆಗ ಪ್ರಯಾಸದಿಂದ ಹೇಳಿದ ಮಾತು ಒಂದೇ, ನಿನ್ನಪ್ಪನಿಗೆ ಪ್ಯಾರಾಲಿಸಿಸ್ ಆಗಿದೆ ಕಣೋ ಎಂದು. ಆಸ್ಪತ್ರೆ ಹೆಸರು ಹೇಳಿ ಫೋನ್ ಇಟ್ಟುಬಿಟ್ಟಿದ್ದಳು. ಆರೋಗ್ಯವಾಗಿಯೇ ಇದ್ದ ಅಪ್ಪ, ಅಮ್ಮ ಮತ್ತು ತಂಗಿಯನ್ನು 10 ವರ್ಷದ ಬಳಿಕ ನಾ ಕೆಲಸ ಮಾಡುವ ಅಮೆರಿಕಕ್ಕೆ ಒತ್ತಾಯ ಮಾಡಿ ಕರೆಸಿದ್ದೆ. 3 ತಿಂಗಳ ಅವಧಿಗೆ ಇಲ್ಲಿಗೆ ಬಂದವರು. ಕೇವಲ 10 ದಿನದಲ್ಲಿ ಅಪ್ಪನಿಗೆ ಬೇಜಾರು ಆಗಿತ್ತು. ಮೊದಲು ನಮ್ಮನ್ನು ಊರಿಗೆ ಕಳುಹಿಸು ಮಾರಾಯ, ಇಲ್ಲಿ ಒಂದು ನಿನ್ನ ನಾಯಿಯ ಹೇಳು ತೆಗೆಯುವಂತೆ ಆಯಿತು ನೋಡು ಎಂದು ನಕ್ಕಿದ್ದರು. ಆದರೆ ಅದೇ ಸಮಯಕ್ಕೆ ಗ್ರಹಚಾರದಂತೆ ವಕ್ಕರಿಸಿತ್ತು ಕೊರೋನಾ. ಇಲ್ಲಿ ನೀರಿಗಿಂತ ಬೀರು ಕಡಿಮೆ ದರದಲ್ಲಿ ಸಿಗುತ್ತದೆ ನಿಜ, ಆದರೆ ನೀರಿನಲ್ಲಿ ಭಾರತದ ರುಚಿ ಯಾವತ್ತೂ ಕಾಣಿಸಿಲ್ಲ ನನಗೆ. ಯಾವುದೇ ಸಂಸ್ಕೃತಿ ಇಲ್ಲವೇ ಇಲ್ಲ ಇಲ್ಲಿ, ಕೇವಲ ಮೋಜು ಕುಣಿತದ ಸಂಸ್ಕೃತಿಗೆ ಆಗಿ ಹೋಗಿದೆ. ಓದುವಾಗ ಇದ್ದ ಅಮೆರಿಕದ ಹುಚ್ಚು ಈಗಿಲ್ಲ ನನಗೆ ನಿಜ. ಆದರೆ ನನ್ನವಳಿಗೆ, ನನ್ನ ಮಕ್ಕಳಿಗೆ ಅಮೆರಿಕಕ್ಕಿಂತ ಬೇರೆ ದೇಶವೇ ಇಲ್ಲ. ಅಪ್ಪನನ್ನು ನೋಡಲು ಧಾವಿಸಿ ಹೋಗಿದ್ದೆ ಆಸ್ಪತ್ರೆಯ ಕಡೆಗೆ. ಆದರೆ ನನ್ನ ದುರ್ದೈವ, ಆಸ್ಪತ್ರೆಯ ಬಾಗಿಲಲ್ಲೇ ನನ್ನ ಜ್ವರ ಪತ್ತೆ ಹಚ್ಚಿ ನನ್ನನ್ನು ಕೊರೋನಾ ಶಂಕಿತರ ಪಟ್ಟಿಯಲ್ಲಿ ಸೇರಿಸಿತ್ತು. ನಡೆದು ಹೋಗಿತ್ತು. ಒಮ್ಮೆ ಅಪ್ಪನ ನೋಡಿ ಬರುತ್ತೇನೆ ಎಂದರೂ ಕೂಡ ನನ್ನನ್ನು ಅದೇ ಆಸ್ಪತ್ರೆಯಲ್ಲಿ ಮಲಗಿಸಿದ್ದರು, ಸಂಪೂರ್ಣ ಗಾಜಿನ ಕೊಠಡಿಯಲ್ಲಿ. ಅಪ್ಪನ ಚಿಂತೆ ನನಗಾದರೆ, ಆಸ್ಪತ್ರೆಯವರಿಗೆ ನನ್ನ ರಕ್ತ ತೆಗೆಯುವ ಹೆಬ್ಬಯಕೆ. ಗೋಗರೆದೆ ಸಿಬ್ಬಂದಿ ಬಳಿ, ಡಾಕ್ಟರ್ ಬಳಿ, ಒಮ್ಮೆ ಹೋಗಿ ಅಪ್ಪನ ನೋಡಿಕೊಂಡು ಬರುತ್ತೇನೆ ಎಂದು. ಆದರೆ ಡಾಕ್ಟರ್ ಹೇಳಿದ್ದು ಒಂದು ಕ್ಷಣ ನನ್ನ ಎದೆ ಬಡಿತವನ್ನೇ ನಿಲ್ಲಿಸಿತ್ತು. ಕೊರೋನಾ ಪಾಸಿಟಿವ್ ಬಂದಿದೆ ನಿಮಗೆ ಎಂದು ಹೇಳಿ ಅಲ್ಲಿಯೇ ವೆಂಟಿಲೇಟರ್ ಚಿಕಿತ್ಸೆ ಶುರು ಮಾಡಿದ್ದರು. ನನ್ನ ಫೋನ್ ಕೂಡ ಕಸಿದುಕೊಂಡಿದ್ದರು ಅವರು. ನಾನು ಇದೇ ಆಸ್ಪತ್ರೆಯಲ್ಲಿ ಇದ್ದೇನೆ ಅಪ್ಪ ಎಂದು ಕೂಗಿ ಹೇಳಲು ಕೂಡ ಆಗದ ಸ್ಥಿತಿ ನನ್ನದು. ಅಮ್ಮ ಏನು ಅಂದುಕೊಂಡಿರಬೇಕು ನಾನಿನ್ನೂ ಬಂದಿಲ್ಲವೆಂದು. ತಂಗಿಗೆ ಕೂಡ ನಾನು ಅಹಂಕಾರಿ ಎಂದು ಅನಿಸಿರಬೇಕು. ಆದರೆ ಅಪ್ಪನಿಗೆ, ಒತ್ತಾಯ ಮಾಡಿ ಕರೆಸಿದ ಅಪ್ಪನಿಗೆ ಮಾತ್ರ ಎಷ್ಟು ನೋವಾಗಿರಬೇಕು. ಚಿಕ್ಕ ಹಳ್ಳಿಯ ಪೋಸ್ಟ್ ಮಾಸ್ಟರ್ ಹುದ್ದೆಯಲ್ಲಿದ್ದ ಅವರು ನನ್ನ ಓದಿಗಾಗಿ, ನನ್ನ ಶ್ರೇಯಸ್ಸಿಗಾಗಿ ಎಲ್ಲ ತಮ್ಮ ಸುಖವನ್ನು ಬದಿಗಿಟ್ಟು ನನ್ನ ಬೆಳೆಸಿದ್ದು ನೆನಪಾಗಿ ಒಮ್ಮೆ ಕೆಮ್ಮು ಶುರುವಾಯಿತು. ಕೆಮ್ಮು ಮಾತ್ರ ಜಾಸ್ತಿಯಾಗುತ್ತಲೇ ಇತ್ತು. ಆದರೆ ಅದರ ಮಧ್ಯೆ ನನ್ನನ್ನು ಕಂಗಾಲು ಮಾಡಿದ್ದು ನನ್ನಿಂದ ಮನೆಯಲ್ಲಿ ಯಾರೂ ಯಾರಿಗೆ ಈ ಸೋಂಕು ಬಂದಿದೆ ಎಂದು. ಎದೆಯಲ್ಲಿ ಧೈರ್ಯವಿತ್ತು. ಮೊಟ್ಟ ಮೊದಲ ಬಾರಿಗೆ ಅಮೆರಿಕಕ್ಕೆ ಕಾಲಿಟ್ಟ ದಿನದ ಆತ್ಮವಿಶ್ವಾಸವಿತ್ತು, ಖಂಡಿತ ಇನ್ನೊಂದೆರಡು ದಿನದಲ್ಲಿ ನನಗೆ ಗುಣವಾಗುತ್ತದೆಂದು. ಆದರೆ 2 ದಿನ ಕಳೆದರೂ ನನಗೆ ಕೆಮ್ಮು ಹೆಚ್ಚಾಗುತ್ತಲೇ ಹೋಗುತ್ತಿತ್ತು. ಆದರೂ ಒಮ್ಮೆ ಅಪ್ಪನ ನೋಡಿಕೊಂಡು ಬರುವ ಆಸೆ, ಅದನ್ನೇ ವ್ಯಕ್ತಪಡಿಸಿದ್ದೆ ವೈದ್ಯರ ಬಳಿ. ನಿನ್ನಿಂದ ನಿನ್ನ ತಾಯಿ ತಂಗಿ ಕೂಡ ಸೋಂಕಿತರಾಗಿದ್ದಾರೆ, ಸದ್ಯ ನೀ ಮಾಡುವ ಉಪಕಾರವೆಂದರೆ ನೀನಿಲ್ಲೇ ಮಲಗುವುದು ಎಂದು ಹೇಳಿ ಹೋಗಿದ್ದರು ಅವರು. ಸ್ವಲ್ಪ ಸಮಯದ ನಂತರ ಕೈಗೆ ಬೇಡಿ ಬಂದಿತ್ತು. ನಾನೆಲ್ಲಿ ಎದ್ದು ಹೊರಗೆ ಹೋಗಿಬಿಡುತ್ತೇನೆ ಎಂಬ ಭಯದಿಂದ ತಲೆ ಮೇಲೆ ಬಂಡೆ ಬಿದ್ದ ಅನುಭವ. ಆದರೂ ನಮ್ಮ ಅಮೆರಿಕದಲ್ಲಿ ಖಂಡಿತ ಚಿಕಿತ್ಸೆ ಇದ್ದೇ ಇರುತ್ತದೆ ಎಂಬ ಭಾವನೆ ನನ್ನದು. 6 ದಿನ ದಾಟಿ ಹೋಗಿತ್ತು. ಗಾಜಿನ ಕೊಠಡಿಯಲ್ಲಿ ಬಂದಿಯಾಗಿ ಹೋಗಿದ್ದೆ ನಾನು. ವಿಪರೀತವಾಗಿ ಕಾಡುವ ಕೆಮ್ಮು ಜೊತೆಗೆ ಜ್ವರ ನಿಲ್ಲುವ ಗೋಚರ ಕೂಡ ಕಾಣಿಸಲಿಲ್ಲ. ನನ್ನ ರೋಗದ ಬಾಧೆಗಿಂತ ನನ್ನ ಹಿಂಸೆಗೆ ಈಡು ಮಾಡಿದ್ದು ಅಪ್ಪ, ಅಮ್ಮ ಮತ್ತು ಮುದ್ದಿನ ತಂಗಿ. ಅವರ ಪರಿಸ್ಥಿತಿ ಏನೂ ಆಗಿದೆ ಎಂದು ಹೇಳುವವರು ಇರಲಿಲ್ಲ.
ಅಷ್ಟರಲ್ಲೇ ಗಾಜಿನ ಕೊಠಡಿಯ ಅತ್ತ ಶವವೊಂದನ್ನು ನಿಲ್ಲಿಸಿ ಮುಖಕ್ಕೆ ಮುಚ್ಚಿದ ಬಟ್ಟೆ ತೆಗೆದಿದ್ದಳು ನರ್ಸ್. ಅಪ್ಪ ಅದು ಜಗ್ಗಿ ನೋಡಿದೆ ಬೇಡಿಯನ್ನು ಅಪ್ಪನ ಬಳಿ ಧಾವಿಸಿ ಹೋಗಬೇಕೆಂದು. ಅಪ್ಪನ ಶವದ ಮುಖ ಆಗಲೇ ಮುಚ್ಚಿಬಿಟ್ಟು ಮುಂದೆ ತಳ್ಳಿಕೊಂಡು ಹೋಗಿದ್ದಳು ಆಕೆ. ಜೋರಾಗಿ ಕಿರುಚಿದೆ, ಒಮ್ಮೆ ನನ್ನ ಹೊರಗೆ ಬಿಡಿ ಎಂದು. ಅಪ್ಪನ ಮುಖ ಆದರೂ ನೋಡಿ ಬರುತ್ತೇನೆ ಎಂದು. ಧ್ವನಿ ನನ್ನಲ್ಲೇ ಉಳಿಯಿತು, ಹೊರಗೆ ಯಾರಿಗೂ ಅದು ಕೇಳಿಸುತ್ತಿರಲಿಲ್ಲ. ಕಣ್ಣೀರು ಅದರಷ್ಟಕ್ಕೆ ಅದು ಜಾರಿ ಕೆಳಗೆ ಹರಿದು ಬರುತ್ತಿತ್ತು. ಅಪ್ಪನಿಗೆ ಏನು ಅನಿಸಿರಬೇಕು? ತಾನು ಸಾಯುವಾಗ ಇತ್ತ ಒಬ್ಬ ಮಗ ದೂರದ ಊರಿಗೆ ಕರೆಸಿಕೊಂಡು ತಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋದ ಎಂದೇ, ಅಥವಾ ದುಡ್ಡಿನ ಹಿಂದೆ ಬಿದ್ದು ಅಮೆರಿಕದಲ್ಲಿ ಉಳಿದ ಮಗ ಕೂಡ ಅಮೆರಿಕದ ಮನುಷ್ಯನೇ ಆಗಿ ಹೋದ ಎಂದುಕೊಂಡನೆ. ಸತತವಾಗಿ ಬರುವ ಕೆಮ್ಮಿನಿಂದ ಕಣ್ಣೀರು ತಾನಾಗೇ ಬರುತ್ತಿತ್ತು. ಅಪ್ಪನ ಶವ ನೋಡಿ ಮುಖ ನೋಡಲಾಗದೆ ಕೆಮ್ಮು ಜಾಸ್ತಿಯಾಗಿತ್ತು. ಮಾನಸಿಕ ಆಘಾತದಿಂದ ಇಡೀ ದಿನ ಗಾಜಿನ ಕೊಠಡಿಯಲ್ಲಿ ಕಳೆಯುತ್ತಿದ್ದೆ. ಆದರೆ ಮತ್ತೊಮ್ಮೆ ಕೆಮ್ಮು ಜಾಸ್ತಿಯಾಗಿ ಮೂಗು ಬಾಯಿಯಲ್ಲಿ ರಕ್ತ ಬರತೊಡಗಿತು. ತಂಗಿಯ ಹೆಣವನ್ನು ತಳ್ಳಿಕೊಂಡು ಹೋದಾಗ ಕಣ್ಣಲ್ಲಿ ನೀರು ಬತ್ತಿ ಹೋಗಿತ್ತು. ಕೇವಲ ಮೂಕ ಪ್ರೇಕ್ಷಕನಾಗಿ ಉಳಿದು ಹೋಗಿದ್ದೆ. ಊರಿನಲ್ಲಿ ಸುಖವಾಗಿ ಇದ್ದ, ಹೆಚ್ಚು ಕಡಿಮೆ ನನ್ನನ್ನು ಮರೆತೇ ಬಿಟ್ಟಿದ್ದ ಅಪ್ಪ ಅಮ್ಮ ಮತ್ತು ಮುದ್ದು ತಂಗಿಯನ್ನು ನನ್ನಲ್ಲಿಗೆ ಕರೆಸಿ ಅವರಿಗೆ ನಾನೇ ಕಾಯಿಲೆ ಅಂಟಿಸಿದ್ದೆ. ಅಪ್ಪ ತಂಗಿ ನಂತರ ಬರುವುದು ಅಮ್ಮನ ಶವವೇ ಎಂದು ಖಾತ್ರಿಯಾಗಿತ್ತು. ಆಶ್ಚರ್ಯ ಎಂದರೆ ಹೆಂಡತಿ ಮಕ್ಕಳ ವಿಷಯ ಕೂಡ ನೆನಪಾಗಿರಲಿಲ್ಲ. ಅವರು ಕೂಡ ನನ್ನ ಹಾಗೆ ಎಲ್ಲೋ ಆಸ್ಪತ್ರೆಯಲ್ಲಿ ಇರಬೇಕು ಅಥವಾ ತಿರುಗಿ ಕಷ್ಟಪಟ್ಟು ಮಲಗಿದೆ. ಹೊರಗಡೆ ಅಮ್ಮನ ಶವ ಬರಬಹುದೆಂದು ಮೊದಲ ಬಾರಿಗೆ ಅಮೆರಿಕಕ್ಕೆ ಬಂದ ಮೇಲೆ ಬೇಡಿಕೊಂಡೆ ದೇವರನ್ನು. ಅಮ್ಮನ ಶವ ನೋಡುವ ಮುನ್ನ ನನ್ನನ್ನೇ ಮೊದಲು ಕರೆಸಿಕೋ ಎಂದು.